ರಾಮಚಂದ್ರ ಸುಗ್ರೀವನ ಮಾತನ್ನೆಲ್ಲ ಕೇಳಿದವ. ವಾಲಿಯ ಜೊತೆಗೆ ಸುಗ್ರೀವನಿಗೆ ವೈರಕ್ಕೆ ಕಾರಣ ಏನು ಅನ್ನೋದನ್ನು ಕೇಳಿದ. ಸುಗ್ರೀವ ಆ ಮಾಯಾವಿಯ ಜೊತೆಗೆ ನಡೆದಂತಹ ಯುದ್ಧ, ಆ ಪ್ರಸಂಗದಲ್ಲಿ ತನಗೂ ವಾಲಿಗೂ ಉಂಟಾದಿರತಕ್ಕಂತಹ ಪ್ರಮಾದವಶಾತ್ ನಡೆದಿರುವ ತಪ್ಪು, ಅದು ಹೇಗೆ ತಮಗೆ ಇರುವರೊಳಗೆ ವೈರಕ್ಕೆ ಕಾರಣವಾಯಿತು ಅನ್ನೋದನ್ನು ತಿಳಿಸಿದ. ಅವನಿಗೆ ಭೀತನಾಗಿ ಪ್ರಾಣಭಯದಿಂದಾಗಿ ಈ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿದ್ದೇನೆ, ಇಲ್ಲಿ ವಾಲಿಯ ಭಯ ಇಲ್ವೋ, ಇಲ್ಲಿ ವಾಲಿಯ ಭಯ ಇಲ್ಲ ಯಾಕೆ ಅನ್ನೋದರ ಬಗ್ಗೆ ಹಿನ್ನೆಲೆಯನ್ನು ಆ ಸುಗ್ರೀವ ರಾಮನಿಗೆ ಪರಿಚಯಿಸ್ತಾ ಇದ್ದಾನೆ. ಆ ಮೂಲಕ ವಾಲಿಯ ಸಾಮರ್ಥ್ಯ ಏನು, ವಾಲಿಯನ್ನು ಎದುರಿಸಲಿಕ್ಕೆ ಅಂತ ಹೊರಟಿರತಕ್ಕಂತಹ ನಿನಗೆ ವಾಲಿಯ ಸಾಮರ್ಥ್ಯದ ಪರಿಚಯ ಇನ್ನಷ್ಟು ಆಗಬೇಕು, ಈ ಎರಡು ಕಾರಣಗಳಿಂದಾಗಿ, ಈ ಎರಡು ಉದ್ದೇಶದಿಂದಾಗಿ ಮುಂದಿರತಕ್ಕಂತಹ ವಿಚಾರವನ್ನು ಸುಗ್ರೀವ ಹೇಳಲಿಕ್ಕೆ ಹೊರಟಿದ್ದಾನೆ. ದುಂದುಭಿ ಅನ್ನತಕ್ಕಂತಹ ಹೆಸರಿನ ಒಬ್ಬ ಅಸುರ ಮಹಿಷಾಕಾರದಲ್ಲಿದ್ದಾನೆ. ಒಂದು ದೃಷ್ಟಿಯಿಂದ ಅವನು ಮಹಿಷಾಸುರನೇ, ವರಬಲದಿಂದಾಗಿ ಕೊಬ್ಬಿದ್ದಾನೆ, ದೇಹದಲ್ಲಿ ಯುದ್ಧದ ತೀಟೆ ತೀರಿಸ್ಕೋಬೇಕು ಅಂತ ಹೇಳಿಕೊಂಡು ವರುಣನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವರುಣ ಅಂದ, ಅವನ ವರಬಲವನ್ನು ತಿಳಿದಿರತಕ್ಕಂತಹ ವರುಣ ಅಂದ, ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ನಾನು ಸಮರ್ಥ ಅಲ್ಲಪ್ಪ, ಸಮರ್ಥನಾದ ಒಬ್ಬ ವ್ಯಕ್ತಿ ಇರೋದು ಹೌದು ಅಂತಾದರೆ ಆ ಹಿಮವಂತ, ಅವನ ಬಳಿಗೆ ಹೋಗಿ ಕೇಳಿಕೋ. ಹಿಮವಂತ ಅಂದ, ನಿನ್ನ ಜೊತೆ ಹೋರಾಡಲಿಕ್ಕೆ ನಾನು ಸಮರ್ಥ ಅಲ್ಲಪ್ಪ, ನಿನಗೆ ಸರಿಯಾದ ಯುದ್ಧವನ್ನು ಕೊಡೋನು ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೌದು ಅಂತಾದರೆ ಅದು ಕಿಷ್ಕಿಂದ ಹೇಳಿರತಕ್ಕಂತಹ ವಾಲಿ, ಅವನ ಬಳಿಗೆ ಹೋಗು. ಶ್ರುತ್ವ ಹಿಮವತೋ ವಾಕ್ಯಂ ಕೋಪಾಭಿಷ್ಟ ಸದುಂದುಭಿ ಜಗಾಮತಾಂಪುರೀಂ ತಸ್ಯ ಕಿಷ್ಕಿಂಧಂ ವಾಲಿನಸ್ತದ. ಹಿಮವಂತನ ಮಾತನ್ನು ಕೇಳಿದಂತಹ ಆ ದುಂದುಭಿ ಭಾರೀ ಕೋಪಗೊಂಡವನಾಗಿ ಅಲ್ಲಿಂದ ನೇರವಾಗಿ ಕಿಷ್ಕಿಂಧೆಗೆ ನೆಗೆದಿದ್ದಾನೆ. ಧಾರಯನ್ ಮಾಹಿಷಂ ರೂಪಂ ತೀಕ್ಷ್ಣ ಶೃಂಗೋ ಭಯಾವಹ. ಅವನ ಆಕಾರವನ್ನು ತೋರಿಸ್ತಾ ಇದ್ದಾರೆ. ಧಾರಯನ್ ಮಾಹಿಷಂ ರೂಪಂ, ಕೋಣನ ಶರೀರವನದು. ತೀಕ್ಷ್ಣ ಶೃಂಗ, ಆ ಎರಡು ಕೊಂಬುಗಳು ಇಷ್ಟು ತೀಕ್ಷ್ಣವಾಗಿದ್ದಾವೆ. ಭಯಾವಹ, ನೋಡಿದವರಿಗೆ ಭಯ ಉಂಟಾಗಲೇಬೇಕು. ಪ್ರಾವೃಷೀವ ಮಹಾಮೇಘ ತೋಯಪೂರ್ಣೋ ನಭಸ್ತರೆ. ಮಳೆಗಾಲ ಪ್ರಾರಂಭ ಆಗಬೇಕು, ಆಗಸದಲ್ಲಿ ಕಾರ್ಮೋಡಗಳು ಕವಿದಿರ್ತಾವೆ. ಈಗ ನೋಡಿದರೆ ಅಲ್ಲೊಂದು ಇಲ್ಲೊಂದು ಚದುರಿರತಕ್ಕಂಥ ಕಾರ್ಮೋಡಗಳೇ ಇದ್ದರೂ ಒಂದು ವೇಳೆ ಈ ಹೊತ್ತಿಗೆ ಮಳೆ ಮುಗಿದು ಬಿಳಿ ಮೋಡ ಕಾಣತ್ತೆ. ಕಾರ್ಮೋಡಗಳಿದ್ದರೂ ಕೂಡ ಅಲ್ಲೊಂಚೂರು ಇಲ್ಲೊಂಚೂರು ಇರ್ತಾವೆ. ಮಳೆಗಾಲ ಪ್ರಾರಂಭ ಆಗಬೇಕು ಅನ್ನೋವಾಗ ಮಾತ್ರ ಎಲ್ಲೆಡೆ ಕಾರ್ಮೋಡ ತುಂಬಿರತ್ತೆ. ಈ ದುಂದುಭಿಯನ್ನು ನೋಡಿದರೆ ಹಾಗೆ ಆಕಾಶದಲ್ಲಿ ಎಲ್ಲೆಡೆ ತುಂಬಿರತಕ್ಕಂತಹ ಕರಿಮೋಡಗಳಂತೆ ಅವನ ಆಕಾರ, ಅವನ ಬಣ್ಣ. ತತಸ್ತು ದ್ವಾರಮಾಗಮ್ಯ ಕಿಷ್ಕಿಂಧಾಯ ಮಹಾಬಲ ನನರ್ಧ ಕಂಪಯನ್ ಭೂಮಿಂ ದುಂದುಭಿರ್ ದುಂದುಭಿರ್ ಯಥಾ. ಅಂತಹ ದುಂದುಭಿ ಹಾಗೆ ಕಿಷ್ಕಿಂಧೆಗೆ ನೆಗೆದು ಬಂದಿದ್ದಾನೆ. ಕಿಷ್ಕಿಂಧೆ ಕೋಟೆ ಬಾಗಿಲಲ್ಲಿ ನಿಂತುಕೊಂಡು ಕಂಪಯನ್ ಭೂಮಿಂ, ಅವನು ಗುಡುರು ಹಾಕ್ತಾ ಇದ್ರೆ ಭೂಮಿ ಕಂಪಿಸ್ತಾ ಇದೆಯಂತೆ. ಸಮೀಪ ಜಾನ್ ದ್ರುಮಾನ್ ಭಂಜನ್ ವಸುಧಾಂ ದಾರಯನ್ ಖುರೈಹಿ
ವಿಷಾಣೇನ ಉಲ್ಲಿಖತ್ ಉಲ್ಲಿಖನ್ ದರ್ಪಾತ್ ತದ್ವಾರಂ ದ್ವಿರದೋ ಯಥಾ. ಅವನ ಕೂಗು ಹೇಗಿದೆ ಅಂತ ಹೇಳಿದರೆ ದುಂದುಭಿ ದುಂದುಭಿ ಯಥಾ. ದುಂದುಭಿ ಅಂದರೆ ದೊಡ್ಡ ನಗಾರಿ. ಆ ನಗಾರಿಯನ್ನು ಬಾರಿಸಿದರೆ ಹೇಗೆ ಊರೆಲ್ಲ ಸದ್ದು ಕೇಳಬೇಕೋ, ಈ ದುಂದುಭಿ ಗರ್ಜಿಸಿದರೆ ಹಾಗೆ ಊರೆಲ್ಲ ಕೇಳಿಸ್ತಾ ಇತ್ತು. ಕೊಂಬನ್ನು ನೆಲಕ್ಕೆ ತಿವಿತಾ ಇದ್ದಾನೆ. ಆ ಕೋಟೆ ಬಾಗಿಲನ್ನು ಕೆದರ್ತಾ ಇದ್ದಾನೆ. ಆನೆಯೊಂದು ತೀಕ್ಷ್ಣವಾಗಿರತಕ್ಕಂತಹ ದಾಡೆಗಳನ್ನು ಮುಂದಿಟ್ಟುಕೊಂಡು ಪರ್ವತವನ್ನೇ ಹೇಗೆ ಕೆದರಲಿಕ್ಕೆ ಹೊರಡತ್ತೆ, ಹಾಗೆ ಕಾಣ್ತಾ ಇದ್ದಾನೆ ಈ ಮಹಿಷಾಕಾರದ ದುಂದುಭಿ. ಅಂತಃಪುರದೊಳಗಿದ್ದಂತಹ ವಾಲಿ ಇವನ ಧ್ವನಿಯನ್ನು ಕೇಳಿದ. ಅವನು ಕೂಗನ್ನು ತಡ್ಕೊಳ್ಳೋದು ಸಾಧ್ಯ ಆಗಿಲ್ಲ. ನಿಷ್ಪಪಾದ ಸಹಸ್ರೀಭಿ ತಾರಾಭಿರಿವ ಚಂದ್ರಮಾಹ. ಮೋಡದ ಮರೆಯಲ್ಲಿದ್ದಂತಹ ಚಂದ್ರ, ಮೋಡ ಆ ಕಡೆ ಸರಿದಾಗ ಮೆಲ್ಲನೆ ಅದರ ಎಡೆಯಿಂದ ನಕ್ಷತ್ರ ಸಹಿತನಾಗಿ ಹೊರಬಂದಂತಹ ಚಂದ್ರನಂತೆ ವಾಲಿ ಅಂತಃಪುರದೊಳಗಿಂದ ಸ್ತ್ರೀಯರನ್ನು ಕಟ್ಟಿಕೊಂಡೇ ಹೊರಬಂದ. ಅವನಷ್ಟು ಗರ್ಜಿಸ್ತಾ ಇದ್ರೆ ದುಂದುಭಿ, ಇವನು ಕೂಡ ಭಾರಿ ಗರ್ಜನೆ ಹೊರಡಿಸಿ ಏನು ಕೂಗಾಟ ನಡೆಸಿಲ್ಲ. ಮಿತಂ ವ್ಯಕ್ತಾಕ್ಷರ ಪದಂ ತಮುವಾದ ಸದುಂದುಭಿಂ. ಕೆಲವೇ ಕೆಲವು ಮಾತುಗಳು. ವಾಲಿ ಅಂತ ಇದ್ದಾನೆ, ಯಾರು ಹರಿಣಾಮೀಶ್ವರೋ ವಾಲಿ ಸರ್ವೇಶಾಂ ವನಚಾರಿಣಾಂ, ಸಮಸ್ತ ವನಚಾರಿಗಳಿಗೆ ರಾಜನಾಗಿರತಕ್ಕಂಥವನು ವಾಲಿ. ಅವನಂದ, ಕಿಮರ್ಥಂ ನಗರದ್ವಾರಂ ಇದಂ ವೃದ್ಧ್ವಾ ವಿನರ್ದಸೆ. ನಮ್ಮ ಕೋಟೆ ಬಾಗಿಲಲ್ಲಿ ಅಡ್ಡಲಾಗಿ ನಿಂತು ಯಾಕೆ ಹೀಗೆ ಒದರಾಡ್ತಾ ಇದ್ದಿ, ಕೂಗಾಡ್ತಾ ಇದ್ದಿ? ದುಂದುಭೇ ವಿಧಿತೋಧಿ ಮೇಸಿ ರಕ್ಷಪ್ರಾಣಾನ್ ಮಹಾಬಲ. ಸುಮ್ಮನೆ ಹೀಗೆ ಒದಾಡ್ತಾ ಇದ್ರೆ ನಾವು ಸುಮ್ಮನೆ ಬಿಡೋರಲ್ಲ, ಹಿಡಿದು ಬಡದೇವು ಅಂತಂದರೆ ಸತ್ತು ಹೋಗ್ತೀಯ, ನಿನ್ನ ಪ್ರಾಣಧಾರಣೆ ಮಾಡ್ಕೊಳ್ಬೇಕು ಅಂತಿದ್ರೆ ಇಲ್ಲಿನ ತೊಲಗು ಹೋಗು. ವಾಲಿಯ ಮಾತನ್ನು ಕೇಳಿರತಕ್ಕಂತಹ ದುಂದುಭಿ ಇನ್ನಷ್ಟು ಕುಪಿತನಾದ, ಕಣ್ಣನ್ನು ಇನ್ನಷ್ಟು ಕೆಂಪು ಮಾಡಿಕೊಂಡ. ಅವನಂತ ಇದ್ದಾನೆ, ನತ್ವಂ ಸ್ತ್ರೀ ಸನ್ನಿಧವು ವೀರ ವಚನಂ ವಕ್ತು ಅರ್ಹಸಿ ಮಮ ಯುದ್ಧಂ ಪ್ರಯಚ್ಛಾದ್ಯ ತಥೋ ಜ್ಞಾಸ್ಯಾಮಿ ತೇ ಬಲಂ. ಏನೋ ಭಾರಿ ಭಾರಿ ಮಾತುಗಳನ್ನು ತಂದು ಈ ಕ್ಷಣದಲ್ಲಿ ಇಲ್ಲಿಂದ ಹೊರಟು ಹೋಗು, ನಿನ್ನ ಪ್ರಾಣಗಳನ್ನು ಉಳಿಸಿಕೋ ಅಂತ ಹೇಳಿಕೊಂಡು ಆ ದುಂದುಭಿ ಅಂತ ಇದ್ದಾನೆ. ಸ್ತ್ರೀಯರ ಮುಂದೆ ಇಂತಹ ಮಾತುಗಳನ್ನು ಆಡಿದ್ರಿಂದಾಗಿ ದೊಡ್ಡವನಾಗೋದಿಲ್ಲ, ಸಾಮರ್ಥ್ಯ ಇದ್ದರೆ ಯುದ್ಧಕ್ಕೆ ಬಾ, ನಿನ್ನ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ನೋಡ್ತೇನೆ. ದುಂದುಭಿ ಹೀಗೆ ವಾಲಿಯನ್ನೇ ಯುದ್ಧಕ್ಕೆ ಆಹ್ವಾನಿಸಿದ. ಪುನಃ ಅಂತ ಇದ್ದಾನೆ, ಭಾರಿ ದೊಡ್ಡ ಕೃಪಾಳುವಿನಂತೆ ಅಂತ ಇದ್ದಾನೆ. ಅಥವಾ ಧಾರಯಿಷ್ಯಾಮಿ ಕ್ರೋಧ ಮಧ್ಯ ನಿಶಾಮಿ ಮಾಂ ಗೃಹ್ಯತಾ ಮುದಯಸ್ವೈರಂ ಕಾಮಭೋಗೇಶು ವಾನರ. ಸರಿ, ನಾನು ಗಡಿಬಿಡಿ ಮಾಡೋದಿಲ್ಲ, ರಾತ್ರಿ ಹೊತ್ತು ಬಂದಿದ್ದೇನೆ, ಈ ರಾತ್ರಿ ಒಂದು ಹೊತ್ತು ನನ್ನ ಕೋಪವು ನಾನು ಸಹಿಸಿಕೊಳ್ತೇನೆ, ನಿನಗೆ ಪ್ರಾಣದಾನ ಮಾಡಿದ್ದೇನೆ, ರಾತ್ರಿ ಹೊತ್ತು ಏನು ಯಾರ ಜೊತೆಗೆ ಏನೆಲ್ಲ ಸುಖವಾಗಿರತಕ್ಕಂಥ ಬಾಳ್ವೇನು ಮಾಡಬೇಕು ಅಂತ ಬಯಸಿದ್ಯೋ ಆ ಎಲ್ಲ ಸುಖಭೋಗಗಳನ್ನು ಉಂಡುಕೊಂಡು ಬಾ. ದೀಯತಾಂ ಸಂಪ್ರದಾನಂಚ ಪರಿಶ್ವಜ್ಯ ಜವಾನರಾನ್ ಸರ್ವಶಾಖಾ ಮೃಗೇಂದ್ರಸ್ತ್ವಂ ಸಂಸಾದೆಯ ಸುಹೃರ್ಜನಂ. ರಾಜನಿದ್ದಿ ಯಾರ್ಯಾರ ಜೊತೆಗೆ ಏನೇನು ಮಾತುಗಳನ್ನು ಆಡಬೇಕೋ, ಯಾರ್ಯಾರ ಜೊತೆಗೆ ಏನೇನು ಸುಖಗಳನ್ನು ಕಾಣಬೇಕೋ ಅವನ್ನೆಲ್ಲ ಕಂಡು ಬಾ. ಯಾರು ನಿನ್ನ ಪುತ್ರರು ಮಿತ್ರರು ಅವರ ಜೊತೆಗೆಲ್ಲ ಹೋಗಿ ಕೊನೆಯ ಸಂವಹನ ಮಾತುಕತೆ ಅದನ್ನೆಲ್ಲ ಮುಗಿಸಿಕೊಂಡು ಬಾ. ಸುದೃಷ್ಟಾಂಕುರು ಕಿಷ್ಕಿಂಧಾಂ ಕುರುಷ್ವಾತ್ಮ ಸಮಂಪುರೇ. ನಿನ್ನ ರಾಜ್ಯವನ್ನು ಕೊನೇ ಬಾರಿಗೆ ಹೋಗಿ ಎಲ್ಲ ಮೂಲೆ ಮೂಲೆ ಕೂಡ ನೋಡ್ಕೊಂಬಾ. ನಿನ್ನ ಕಿಷ್ಕಿಂಧೆ ರಾಜ್ಯವನ್ನು ಒಮ್ಮೆ ಕಣ್ತುಂಬ ನೋಡಿಕೊಂಡ್ಬಾ. ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ ನಿನ್ನ ಜೊತೆ ಬರೋವಾಗ ಅದಕ್ಕೆ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು, ಕಬಿರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸಿಯೇ ಬಾ. ಕ್ರೀಡಸ್ವಜ ಸಮಂ ಸ್ತ್ರೀಭಿ ಅಹಂತೇ ದರ್ಪಶಾಸನ. ಏನು ರಾತ್ರಿ ಹೊತ್ತು ಸ್ತ್ರೀಯರ ಜೊತೆಗೆ ವಿಹಾರ ಮಾಡಬೇಕು ಎಲ್ಲ ಮುಗಿಸಿಕೊಂಡು ಬಾ. ಯಾಕೆ ಶಾಸ್ತ್ರ ಹೀಗೆ ಹೇಳತ್ತೆ, ಯೋ ಹಿ ಮತ್ತಂ ಪ್ರಮತ್ತಂ ವಾ ಭಗ್ನಂ ವಾ ರಹಿತಂ ಕೃಶಂ ಹನ್ಯಾಸ ಭ್ರೂಣ ಲೋಕೆ ತ್ವದ್ವಿಧಂ ಮದಮೋಹಿತಂ. ನಿನ್ನಂತಹ ಮದಮೋಹಿತರಾಗಿರತಕ್ಕಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡಿದರೆ
ರಾತ್ರಿ ಹೊತ್ತು ಮಂದಿದ್ದೇನೆ, ನೀನು ಮದಮೋಹಿತನಾಗಿದ್ದಿ, ಸಂಹಾರ ಮಾಡಬಾರ್ದಂದ್ರೆ ಶಾಸ್ತ್ರ ಅನ್ನತ್ತೆ. ಅಂತಹ ವ್ಯಕ್ತಿಗಳನ್ನು, ಯಾರನ್ನು, ಮತ್ತಂ ಮದಭರಿತನಾಗಿರುವ ವ್ಯಕ್ತಿಯನ್ನು, ಪ್ರಮತ್ತಂ ಹುಚ್ಚನಾಗಿರತಕ್ಕಂತಹವನನ್ನು, ಅಥವಾ ಭಗ್ನಂ ಕೈಕಾಲು ಮುರಿದು ಬಿದ್ದವನನ್ನು, ಕೃಷಂ ಜೊತೆಗೆ ಸಹಕಾರಿಗಳು ಯಾರೂ ಇಲ್ಲ, ಅತ್ಯಂತ ಕೃಶನಾಗಿದ್ದಾನೆ, ಇಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡಿದರೆ ಅವನು ಭ್ರೂಣಹತ್ಯೆಯನ್ನು ಮಾಡಿದಂತಹ ಪಾಪಕ್ಕೆ ಭಾಗಿಯಾಗ್ತಾನೆ. ನೀನೀವಾಗ ಮದಮೋಹಿತನಾಗಿದ್ದಿ, ಆ ಕಾರಣದಿಂದಾಗಿ ಈವಾಗ ನಿನ್ನನ್ನು ನಾನು ಸಂಹಾರ ಮಾಡಲಿಕ್ಕೆ ಮುಂದಾಗೋದಿಲ್ಲ. ರಾತ್ರಿ ಹೊತ್ತು ನಿನ್ನ ಮದವನ್ನೆಲ್ಲ ಬೇಕು ಬೇಕಾದ ಸುಖವನ್ನು ಕಂಡು ಇಳಿಸಿಕೋ, ನಾಳೆ ಬೆಳಿಗ್ಗೆ ಬಾ. ಸಪ್ರಹಸ್ಯಾಬ್ರವೀನ್ ಮಂದಂ ಕ್ರೋಧಾತ್ ತಮ ಸುರೇಶ್ವರಂ ವಿಸೃಜ್ಯತಾ ಸ್ತ್ರೀಯಸರ್ವಾಹ ತಾರಾ ಪ್ರಭೃತಿ ಕಾಸ್ತದ. ಆ ದುಂದುಭಿ ವಾಲಿಯನ್ನು ಹೀಗೆ ಹೀಗಳೆದರೆ ವಾಲಿ ತಡಮಾಡಿಲ್ಲ. ಮತ್ತೋಯಮಿತಿ ಮಾಮಂಸ್ಥಾಹ ಯದ್ಯಭೀತೋಸ್ಸಂಯುಗೆ ಮದೋಯಂ ಸಂಪ್ರಹಾರೇಸ್ಮಿನ್ ವೀರಪಾನಂ ಸಮರ್ಥ್ಯತಾಂ. ನನ್ನನ್ನು ಮದಭರಿತವನಾದವನು ಅಂತ ಇದ್ದಿ, ಮದ ಏರಿದು ಯಾರಿಗೆ ಅನ್ನೋದು ಕ್ಷಣದಲ್ಲಿ ತೀರ್ಮಾನ ಆಗತ್ತೆ. ಸಾಮರ್ಥ್ಯ ಇದ್ದರೆ ಈಗಲೇ ಇದ್ದಕ್ಕೆ ಬಾ. ಮದೋಯಂ ಸಂಪ್ರಹಾರೇಸ್ಮಿನ್ ವೀರಪಾನಂ ಸಮರ್ಥ್ಯತಾಂ. ಒಂದೇ ಏಟಿಗೆ ನಿನ್ನ ಮದ ಹೇಗೆ ಇಳಿಯತ್ತೆ ನೋಡು. ಹೀಗೆ ಅಂದಂತಹ ಆ ವಾಲಿ ತಾನು ತೊಟ್ಟಿರತಕ್ಕಂತಹ ಆಭರಣಗಳನ್ನು ಕಳಚಿಟ್ಟು ಇಂದ್ರ ಕೊಟ್ಟಿರತಕ್ಕಂತಹ ಕಾಂಚನ ಮಾಲೆಯನ್ನು ಕೊರಳಲ್ಲಿ ತೊಟ್ಟುಕೊಂಡು ದುಂದುಭಿ ಮುಂದೆ ಬಂದು ನಿಂತಿದ್ದಾನೆ. ವಿಷಾಣಯೋರ್ ಗೃಹೀತ್ವಾತಂ ದುಂದುಭಿಂ ಗಿರಿಸನ್ನಿಭಂ ಆವಿಧ್ಯತ ತಥಾ ವಾಲಿ ವಿನದನ್ ಕಪಿ ಕುಂಜರ. ಅವನ ಕೋಡನ್ನು ಹಿಡಿದುಕೊಂಡ, ಇಂಥ ಒಂದು ಬಲವಾದ ಏಟನ್ನು ನೀಡಿದ ಆ ದುಂದುಭಿಗೆ. ಬಲಾದ್ ವ್ಯಾಪಾದಯಂ ಚಕ್ರೇ ನರ್ದ ನನರ್ದಚ ಮಹಾಸ್ವನಂ ಶ್ರೋತ್ರಾಭ್ಯಾಮ ರಕ್ತಂತೂ ತಸ್ಯ ಸುಸ್ರಾವ ಪಾತ್ಯತಃ. ಅವನ ಕೊಮ್ಮನ್ನು ಹಿಡಿದು ಹಣೆಗೊಂದು ಗುದ್ದಿದ ಮಾತ್ರಕ್ಕೆ ಅವನ ಎರಡು ಕಿವಿಗಳಿಂದ ರಕ್ತ ಪ್ರವಾಹ ಹರಿಯಕ್ಕೆ ಪ್ರಾರಂಭ ಆಗಿದೆ. ದೊಡ್ಡ ಪರ್ವತದಂತಿದ್ದವನು ಧೊಪ್ಪನೆ ಬಿದ್ದಿದ್ದಾನೆ. ಅಲ್ಲಿಂದ ಮತ್ತೆ ಎದ್ದು ಬಂದು ಯುದ್ಧಕ್ಕೆ ನಿಂತಿದ್ದಾನೆ. ಇಬ್ಬರರೊಳಗೆ ಹೋರಾಟ ನಡೆದಿದೆ. ತಾವು ಜಯಿಸಬೇಕು, ನಾನು ಜಯಿಸಬೇಕು ಅಂತ ಹೇಳಿಕೊಂಡು ಅಯುಧ್ಯತ ತದಾವಾಲಿ ಶಕ್ರತುಲ್ಯ ಪರಾಕ್ರಮ ಮುಷ್ಟಿಭಿ ಜಾನುಭಿ ಪದ್ಭಿ ಶಿಲಾಭಿ ಪಾದಭೈಸ್ತಥಾ. ವಾಲಿ ಆ ದುಂದುಭಿಗೆ ಹೀಗೆ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದ, ಮುಷ್ಟಿಯಿಂದ ಹೊಡೆದ, ಕಾಲಿಂದ ಗುದ್ದಿದ, ಸಿಕ್ಕ ಬಂಡೆಗಲ್ಲು ಮರ ಗಿಡಗಳನ್ನು ಕಿತ್ತು ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದ. ಆಸೀ ಧೀನೋಸುರೋ ಯುದ್ಧೇ ಶಕ್ರಸೂನಿರ್ವ್ಯವರ್ಧತ. ದುಂದುಭಿಯ ಬಲ ಕ್ಷೀಣವಾಗ್ಲಿಕ್ಕೆ ಪ್ರಾರಂಭ ಆಯಿತು, ವಾಲಿಯ ಕೈ ಮೇಲಾಗ್ಲಿಕ್ಕೆ ಪ್ರಾರಂಭ ಆಯಿತು. ತಂತು ದುಂದುಭಿ ಮುದ್ಯಮ್ಯ ಧರಣ್ಯಾಂ ಅಭ್ಯಪಾತಯತ್ ಯುದ್ಧೇ ಪ್ರಾಣಹರೇ ತಸ್ಮಿನ್ ನಿಷ್ಪಿಷ್ಟೋ ದುಂದುಭಿಸ್ತದ. ವಾಲಿ ಆ ದುಂದುಭಿಯನ್ನು ಆಕಾಶ ಗಿರಿಸನ್ನಿಭನಾಗಿರತಕ್ಕಂತಹ ಆ ದುಂದುಭಿಯನ್ನು ನೆಲಕ್ಕೆ ಕೆಡವಿ ಹೊಡೆದ ಏಟಿಗೆ ಆ ದುಂದುಭಿಯ ಪ್ರಾಣಗಳು ಹಾರು ಹೋಗಿದ್ದಾವೆ. ಶ್ರೋತೋಭ್ಯೋ ಬಹುರಕ್ತಂತು ತಸ್ಯ ಸುಸ್ರಾವ ಪಾತ್ಯತಃ ಪಪಾದಜ ಮಹಾಬಾಹು ಕ್ಷಿತೌ ಪಂಚತ್ವಮಾಗತಃ. ನವದ್ವಾರಗಳಿಂದಲೂ ಕೂಡ ರಕ್ತ ದೇಹದಿಂದ ಹೊರಬರಲಿಕ್ಕೆ ಪ್ರಾರಂಭ ಆಗಿದೆ. ಕೆಳಗೆ ಬಿದ್ದು ದುಂದು ವಿಮೃತನಾದ. ಭಾರೀ ಗಾತ್ರದ ಶರೀರ ರಾಜ್ಯದೊಳಗೆ ಹೀಗೆ ಹೆಣವಾಗಿ ಬಿದ್ದರೆ ಊರೆಲ್ಲ ದುರ್ನಾತ ಬರಲಿಕ್ಕೆ ಪ್ರಾರಂಭ ಆದೀತು. ವಾಲಿ ಏನು ಮಾಡಿದ, ತಂ ತೋಲಯಿತ್ವ ಬಾಹುಭ್ಯಾಂ ಗತಸತ್ವ ಮಚೇತನಂ ಚಿಕ್ಷೇಪ ವೇಗವಾನ್ ವಾಲಿ ವೇಗೇನೈಕೇನ ಯೋಜನಂ. ಅವನನ್ನು ಎತ್ತಿ ತೂಗಿ ತೂಗಿ ನಾಲ್ಕು ಸುತ್ತು ತಿರುಗಿಸಿ ಎತ್ತಿ ಒಗೆದ. ಒಂದು ಯೋಜನ ದೂರ ಹಾರಿ ಹೋಗಿ ಆ ದುಂದುಭಿಯ ಶರೀರ ಬಿತ್ತು. ತಸ್ಯ ವೇಗ ಪ್ರವಿದ್ಧಸ್ಯ ವಕ್ತ್ರಾತ್ ಕ್ಷತಜ ಬಿಂದವ ಪ್ರಪೇತು ಮಾರುತೋತ್ಕ್ಷಿಪ್ತಃ ಮತಂಗಸ್ಯಾಶ್ರಮಂ ಪ್ರತಿ. ಹಾಗೆ ಆ ದುಂದುಭಿಯ ಶರೀರವನ್ನು, ಮೃತವಾಗಿರತಕ್ಕಂಥ ಶರೀರವನ್ನು, ಹೆಣವನ್ನು ಎತ್ತಿ ಬೀಸಿ ಬೀಸಿ ಒಗೆದಾಗ ಅವನ ಮುಖದಿಂದ ಹೊರಟಿರತಕ್ಕಂತಹ ರಕ್ತದ ಬಿಂದುಗಳು
ದಾರಿಯುದ್ದಕ್ಕೂ ಕೂಡ ಬೀಳ್ತಾ ಇದ್ದಾವೆ. ದಾರಿ ಮಧ್ಯೆ ಮತಂಗ ಮುನಿಗಳ ಆಶ್ರಮ ಇತ್ತು. ಆಶ್ರಮದ ಬಳಿಯೂ ಕೂಡ ಈ ದುಂದುಭಿಯ ಶರೀರದ ರಕ್ತದ ಬಿಂದುಗಳು ಬಿದ್ದುವು. ತಾನ್ ದೃಷ್ಟ್ವ ಪತಿತಾಂಸ್ತತ್ರ ಮುನಿ ಶೋಣಿತ ವಿಪ್ರುಷಃ ಕ್ರುದ್ಧಸ್ತಸ್ಯ ಮಹಾಭಾಗ ಚಿಂತೆಯ ಮಾಸಕೋನ್ವಯಂ. ಮತಂಗ ಮಹರ್ಷಿಗಳು ಇದ್ದಕ್ಕಿದ್ದಂತೆ ನೋಡ್ತಾ ಇದ್ದಾರೆ. ಆಶ್ರಮದ ಸುತ್ತಮುತ್ತ ರಕ್ತದ ಬಿಂದುಗಳು ಬೀಳ್ತಾ ಇದ್ದಾವೆ. ಯಾರಿಂದ ನಡೆದ ಕಾರ್ಯ ಇದು? ಹೀಗೆ ಅಂತ ಹೇಳಿಕೊಂಡು ಹೊರಬಂದು ನೋಡಿದಾಗ, ಏನಾಹಂ ಸಹಸಾ ಸ್ಪೃಷ್ಟ ಶೋಣಿತೇನ ದುರಾತ್ಮನ ಕೋಯಂ ದುರಾತ್ಮ ದುರ್ಬುದ್ಧಿ ಅಕೃತಾತ್ಮ ಚ ಬಾಲಿಶಃ ಇತ್ಯುಕ್ತ ಸ ವಿನಿಷ್ಕ್ರಮ್ಯ ದದೃಶೇ ಮುನಿಸತ್ತಮಃ ಮಹಿಷಂ ಪರ್ವತಾಕಾರಂ ಗತಾಸುಂ ಪತಿತಂ ಭುವಿ. ಮತಂಗ ಮಹರ್ಷಿಗಳು ಆಶ್ರಮದ ಹೊರಬಂದು ಯಾರಿಂದ ಈ ಮಕ್ಕಳಾಟಿಗೆ ಹುಡುಗಾಟಿಗೆ ಕಾರ್ಯ ನಡೆದು ಹೋಗಿದೆ? ಪವಿತ್ರವಾಗಿರತಕ್ಕಂತಹ ಆಶ್ರಮದಲ್ಲಿ ಅಪವಿತ್ರವಾಗಿರತಕ್ಕಂತಹ ರಕ್ತದ ಕಲೆಗಳು ಬಿದ್ದು ವೃಕ್ಷಗಳೆಲ್ಲ ಧರಾಶಾಯಿಗಳಾಗಿದ್ದಾವೆ. ಏನಾಗಿದೆ ಅಂತ ಹೊರಬಂದು ನೋಡಿದರೆ ಮಹಿಷಾಕಾರದ ದುಂದುಭಿ ಮೃತನಾಗಿ ಬಿದ್ದಿದ್ದಾನೆ. ಸತು ವಿಜ್ಞಾಯ ತಪಸಾ ವಾನರೇಣ ಕೃತಂ ಹಿತತೆ ಉತ್ಸಸರ್ಜ ಮಹಾಶಾಪಂ ಕ್ಷೇಪ್ತಾರಂ ವಾನರಂ ಪ್ರತಿ. ಹೊರಬಂದು ನೋಡಿದರೆ ಮಹಿಷನ ಕಾಯ ಕಂಡಿದೆ. ಇವನನ್ನು ಹೀಗೆ ಸಂಹರಿಸಿ ಬೀಸಿ ಒಗೆದವ ವಾಲಿ ಅನ್ನೋದು ಮತಂಗ ಮಹರ್ಷಿಗಳಿಗೆ ತಿಳಿದು ಹೋಯಿತು. ಆ ವಾಲಿಯನ್ನು ಕುರಿತು ಇಂತಹ ಶಾಪವನ್ನು ನೀಡಿದ್ದಾರೆ. ಇಹತೇನ ಅಪ್ರವೇಷ್ಟವ್ಯಂ ಪ್ರವಿಷ್ಟಸ್ಯ ವಧೋ ಭವೇತ್ ವನಂ ಮತ್ಸಂಶಯಂ ಯೇನ ದೂಷಿತಂ ರುಧಿರಸ್ರವೈಹಿ. ಆ ವಾಲಿ ಈ ನನ್ನ ಮತಂಗಾಶ್ರಮದ ಸಮೀಪದಲ್ಲಿ ಸುಳಿಯಬಾರದು. ಸುಳಿದ ಅಂತಂದರೆ ವಧೋ ಭವೇತ್, ಮೃತನಾಗಿ ಬಿಡ್ತಾನವನು. ಕ್ಷಿಪತ ಪಾದಪಾಶ್ಚೇಮೆ ಸಂಭಗ್ನಾಶ್ಚಾಸುರೀಂ ತನುಂ ಸಮಂತಾದಾಶ್ರಮಂ ಪೂರ್ಣಂ ಯೋಜನಂ ಮಾಮಕಂ ಯದಿ. ನನ್ನ ಆಶ್ರಮದ ಒಂದು ಯೋಜನ ಪರ್ಯಂತ ಇರತಕ್ಕಂಥ ಅದೆಷ್ಟು ವೃಕ್ಷಗಳು ಈ ದುಂದುಭಿಯ ಶರೀರದ ಪಾತದಿಂದಾಗಿ ಉರುಳಿ ಬಿದ್ದಿದ್ದಾವೆ, ಮುರಿದು ಹೋಗಿದ್ದಾವೆ. ಆಗಮಿಷ್ಯತಿ ದುರ್ಬುದ್ಧಿ ವ್ಯಕ್ತಂಸನ ಭವಿಷ್ಯತಿ. ಅಂತಹ ವ್ಯಕ್ತಿ ಈ ನನ್ನ ಆಶ್ರಮದ ಒಂದು ಯೋಜನೆ ಸುತ್ತಳತೆಯಲ್ಲಿ ಬಂದ ಅಂತಂದರೆ ಸಾಕು, ಅವನು ಮೃತನಾಗ್ತಾನೆ. ಅಷ್ಟೇ ಅಲ್ಲ, ಯೇ ತಾಸ್ಯ ಸಚಿವಾಹ್ ಕೇಚಿತ್ ಸಂಶ್ರಿತಾಹ ಮಾಮಕಂ ವನಂ ನಚ ತೈರ್ಯ ವಸ್ತವ್ಯಂ ಶ್ರುತ್ವ ಯಾಂತು ಯಥಾ ಸುಖಂ. ಆ ವಾಲಿಯ ಪರಿವಾರದವರು ಯಾರು ನನ್ನ ಆಶ್ರಮದ ಈ ಸುತ್ತಮುತ್ತಲಲ್ಲಿದ್ದಾರೋ ಅವರೂ ಕೂಡ ಇಲ್ಲಿ ಉಳಿಯತಕ್ಕದ್ದಲ್ಲ, ಅವರಿಗೆಲ್ಲ ಅನುಮತಿ ನೀಡಿದ್ದೇನೆ. ನಾಳೆ ಬೆಳಗಾಗುವುದರೊಳಗಾಗಿ ಅವರೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಬೇಕು. ತೇಪಿ ವಾ ಯದಿ ತಿಷ್ಠಂತಿ ಶಪಿಷ್ಯೇ ತಾನಪಿ ಧ್ರುವಂ. ನಾಳೆ ಹೊತ್ತಿಗೆ ಅವರಿಲ್ಲಿ ಕಂಡುಬಂದರು ಅಂತಂದರೆ ಅವರಿಗೂ ಶಾಪ ಇದೆ. ಏನದು? ವನೇಸ್ಮಿನ್ ಮಾಮಕೆ ನಿತ್ಯಂ ಪುತ್ರವತ್ ಪರಿರಕ್ಷಿತೆ ಪತ್ರಾಂಕುರ ವಿನಾಶಾಯ ಫಲಮೂಲಾಭವಾಯ ಚ ದಿವಸಶ್ಚಾದ್ಯ ಮರ್ಯಾದ ಯಂ ದ್ರಷ್ಟಾ ಶ್ವೋಸ್ಮಿ ವಾನರಂ ಬಹುವರ್ಷ ಸಹಸ್ರಾಣಿ ಸವೈ ಶೈಲೋ ಭವಿಷ್ಯತಿ. ಮಕ್ಕಳನ್ನು ಸಾಕಿದಂತೆ ಈ ಆಶ್ರಮದ ಪರಿಸರದಲ್ಲಿರತಕ್ಕಂತಹ ವೃಕ್ಷಗಳನ್ನು ನಾನು ಸಾಕಿ ಬೆಳೆಸಿದವನಿದ್ದೇನೆ. ಅಂಥ ಈ ಆಶ್ರಮವನ್ನು ಆ ವಾಲಿ ಹೀಗೆ ಹಾಳುಗೆಡವಿದ್ದಾನೆ. ಅವನ ಸಹಚರರಾದರೂ ಸರಿ, ಇವತ್ತಿನ ರಾತ್ರಿ ಒಳಗೆ ಅವರಿಗೆ ಗಡುವು, ನಾಳೆ ದಿವಸ ಅವರಲ್ಲಿ ಕಂಡ್ರು ಅಂತಂದರೆ ಅನೇಕ ವರ್ಷ ಸಹಸ್ರ ವರ್ಷಗಳ ಕಾಲ ಅವರಿಲ್ಲಿ ಕಲ್ಲಾಗಿ ಬಿದ್ದಿರಬೇಕಾಗತ್ತೆ. ಅವರೆಲ್ಲರೂ ಕೂಡ ಇಲ್ಲಿಂದ ಹೊರಟು ಹೋಗಲಿ, ಹೀಗೆ ಅಂತ ಹೇಳಿಕೊಂಡು ಶಪಿಸಿದ್ದಾರೆ. ಅಲ್ಲಿರತಕ್ಕಂತಹ ವಾನರರೆಲ್ಲ, ವಾಲಿಯ ಬಳಗದವರು, ಪರಿವಾರದವರು ನಿಶ್ಚಕ್ರಮುಹು ವನಾತ್ತಸ್ಮಾತ್ ತಾನ್ ದೃಷ್ಟ್ವ ವಾಲಿರಬ್ರವೀತ್. ಆ ವನದಿಂದ ಅವರೆಲ್ಲ ಹೊರಟು ಹೋದರು, ವಾಲಿಯ ಬಳಿಗೆ ಹೋದರು. ಅವನು ಕೇಳ್ತಾ ಇದ್ದಾನೆ, ಮತ್ಸಮೀಪ ಮನುಪ್ರಾಪ್ತ ಅಭಿ ಸ್ವಸ್ತಿ ಮನೋಕಸ, ಯಾಕೆ ಅಲ್ಲೆಲ್ಲ ಇದ್ದವರು ಎದ್ಕೊಂಡು ಇಲ್ಲಿ ಬಂದಿದ್ದೀರಿ? ನೀವೆಲ್ಲ ಕ್ಷೇಮ ಅಷ್ಟೇ. ಬಂದಿರುವ ಅವರೆಲ್ಲ ವಾಲಿ ಹೀಗೆ ಕೇಳಿದಾಗ ನಡೆದ ಘಟನೆ, ಮತಂಗ ಮಹರ್ಷಿಗಳ ಶಾಪ, ಅವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿದರು. ಕೇಳಿದಂತಹ ವಾಲಿ ಅವನೂ ಭೀತನಾದ. ನಾಳೆ ದಿವಸ ಹೋದೆ ಅಂತಂದರೆ ಶಾಪ ತಗಲತ್ತೆ, ಇವತ್ತೇ ಹೊರಟು ಹೋಗಬೇಕು ಅಂತ ವಾಲಿ ನಿಶ್ಚಯ ಮಾಡಿಕೊಂಡು ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಕ್ಷಮಾಯಾಚನೆ ಮಾಡ್ತಾ ಇದ್ದಾನೆ. ಮತಂಗ ಮಹರ್ಷಿಗಳು ಅವನ ಮುಖವನ್ನು ನೋಡದೆ ಹೊರಟು ಹೋದರು. ಶಾಪಧಾರಣ ಭೀತಸ್ತು ವಾಲಿ ವಿಹ್ವಲದಾಂಗತಃ. ವಾಲಿ ಇನ್ನೂ ಇಲ್ಲಿ ನಿಂತರೆ ಮತ್ತಿನ್ನೇನಾದರೂ ಶಪಿಸಿ ಯಾರು ಅಂತ ಭೀತನಾಗಿ
ಆ ಋಷಿಮುಖ ಪರ್ವತವನ್ನು ತೊರೆದು ಹೊರಟು ಹೋದ. ಹೀಗೆ ಆ ವಾಲಿಗೆ ಋಷಿಮುಖ ಪರ್ವತದಲ್ಲಿ ಇಂತಹ ಶಾಪದ ಭೀತಿ ಇರೋದರಿಂದಾಗಿ ಅವನಿಲ್ಲಿ ಬರುವಂತಿಲ್ಲ. ಅವನಿಗೆ ಒದಗಿದಂತಹ ಶಾಪ ನನಗೆ ವರವಾಯಿತು, ಆ ಕಾರಣದಿಂದಾಗಿ ನಾನಿಲ್ಲಿ ವಾಸವಾಗಿದ್ದೇನೆ. ಹೀಗೆ ಅಂತ ಹೇಳಿಕೊಂಡು ಆ ಸುಗ್ರೀವ ತಾನು ಈ ಋಷಿಮುಖ ಪರ್ವತದಲ್ಲಿ ವಾಲಿಯಿಂದ ಹಾಗೆ ಭೀತನಾದವ, ಇಲ್ಲಿ ಮಾತ್ರ ಹೇಗೆ ತಾನು ನಿರ್ಭೀತನಾಗಿರೋದು ಸಾಧ್ಯವಾಯಿತು ಅನ್ನೋದಕ್ಕೆ ಕಾರಣವನ್ನು ತಿಳಿಸ್ತಾ ಇದ್ದಾನೆ ಎಂಬಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.